ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಪಿಪಿ ಕಿಟ್ ಧರಿಸಿ ಬೋವಿ ಕಾಲೋನಿಗೆ ಬಂದ ಸಿಬ್ಬಂದಿ ಮತ್ತು ಆಂಬ್ಯುಲೆನ್ಸ್ ಕಂಡು ಭಯಭೀತರಾದ ಜನತೆ. ಚಿಂತಾಮಣಿ ನಗರದ KSRTC ಬಸ್ ನಿಲ್ದಾಣದ ರಸ್ತೆಯಲ್ಲಿರುವ ಬೋವಿ ಕಾಲೋನಿಗೆ ಇಂದು ಬೆಳಗ್ಗೆ 11 ಗಂಟೆಯ ಸಮಯದಲ್ಲಿ ಆಂಬ್ಯುಲೆನ್ಸ್ ವಾಹನ ದಿಢೀರನೆ ಬಂದು ಅದರಲ್ಲಿದ್ದ ನಗರಸಭೆ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಪಿಪಿ ಕಿಟ್ ಧರಿಸಿಕೊಂಡು ಇಳಿಯುತ್ತಿರುವುದನ್ನು ಕಂಡ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಓಡಾಡುವ ಜನತೆ ಸೇರಿದಂತೆ ಅಕ್ಕಪಕ್ಕದ ಅಂಗಡಿಯವರು ಭಯಭೀತರಾದ ಘಟನೆ ನಡೆಯಿತು. ನಗರದ SLN ಚಿತ್ರಮಂದಿರದ ಬಳಿ ಇರುವ ಅವಿನಾಶ್ ಟೈಲರ್ ಅಂಗಡಿಯಲ್ಲಿ ಟೈಲರ್ ಕೆಲಸ ನಿರ್ವಹಿಸುತ್ತಿದ್ದ ವೆಂಕಟೇಶ್ ಎಂಬಾತ ಮದ್ಯವ್ಯಸನಿಯಾಗಿದ್ದು ಲಾಕ್ಡೌನ್ ನಂತರ ಟೈಲರ್ ಕೆಲಸ ಇಲ್ಲದೆ ಮದ್ಯ ಸಿಗದೆ ಅನಾರೋಗ್ಯಕ್ಕೆ ತುತ್ತಾಗಿದ್ದ. ಅಂಗಡಿಯ ಮಾಲೀಕ ಜಯರಾಮ್ ಆತನಿಗೆ ಚಿಕಿತ್ಸೆ ಕೊಡಿಸಿದ್ದರದೆ ಆತನಿಗೆ ಬೇಕಾದ ಊಟವನ್ನು ಆತ ಸೇರಿದಂತೆ ಸ್ಥಳೀಯರು ಆತನಿಗೆ ಪ್ರತಿದಿನ ನೀಡುತ್ತಿದ್ದರು. ಕಳೆದೆರಡು ತಿಂಗಳಿನಿಂದ ಮದ್ಯ ಸಿಗದ ಆತ ದಿನೇ ದಿನೇ ಅನಾರೋಗ್ಯಕ್ಕೆ ಪೀಡಿತನಾಗಿದ್ದು ಸಂಪೂರ್ಣವಾಗಿ ನಿತ್ರಾಣನಾಗಿದ್ದ. ಆತನನ್ನು ಆಸ್ಪತ್ರೆಗೆ ದಾಖಲಿಸಲು ಕಳೆದೆರಡು ದಿನಗಳಿಂದ ಪ್ರಯತ್ನಪಟ್ಟರೂ ಆತನನ್ನು ನೋಡಿಕೊಳ್ಳಲು ಯಾರೂ ದಿಕ್ಕು ಇಲ್ಲದೆ ಇರುವ ಪರಿಣಾಮ ಸಮಸ್ಯೆ ಎದುರಾದ ಬೆನ್ನಲ್ಲೇ ಆತ ಸಾವನ್ನಪ್ಪಿದ. ಯಾರೂ ದಿಕ್ಕಿಲ್ಲದ ಆತನ ಶವವನ್ನು ನಗರಸಭೆ ಮತ್ತು ಆರೋಗ್ಯ ಸಿಬ್ಬಂದಿ ಸಾಗಿಸುವ ಮುನ್ನ ಮುಂಜಾಗ್ರತೆಯಾಗಿ ಪಿಪಿ ಕಿಟ್ ಮತ್ತು ಶವದ ಬಾಕ್ಸ್ನೊಂದಿಗೆ ಆಂಬ್ಯುಲೆನ್ಸಲ್ಲಿ ಬಂದ ಕಾರಣ ಜನರು ಭಯಭೀತರಾಗಲು ಕಾರಣವಾಗಿತ್ತು. ನಂತರ ವಾಸ್ತವಾಂಶ ಅರಿತ ನಂತರ ಎಲ್ಲರೂ ನಿಟ್ಟುಸಿರು ಬಿಟ್ಟ ಘಟನೆ ಸಹ ನಡೆಯಿತು.